ಉತ್ತರ ಪ್ರದೇಶದಲ್ಲಿ ಮನೀಷಾ ವಾಲ್ಮೀಕಿ ಯುವತಿ ಮೇಲಿನ ಗ್ಯಾಂಗ್ ರೇಪ್ ಘಟನೆ ಖಂಡಿಸಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಒದಗಿಸಬೇಕೆಂದು ಒತ್ತಾಯಿಸಿ ದಸಂಸ ಭೀಮವಾದ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಉತ್ತರ ಪ್ರದೇಶದ ಮನೀಷಾ ವಾಲ್ಮೀಕಿ ದಲಿತ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಆರೋಪಿಗಳನ್ನು ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಭೀಮವಾದ್ ಜಿಲ್ಲಾ ಸಮಿತಿ ಕಾರ್ಯಕರ್ತರು ಚಿಕ್ಕೋಡಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಆರ್ಪಿಐ ಕರ್ನಾಟಕ ಮತ್ತು ದಲಿತ ಸಂಘರ್ಷ ಸಮಿತಿ ಭೀಮವಾದ್ ಘಟನೆಯನ್ನು ತೀವ್ರವಾಗಿ ಖಂಡಿಸಿತು. ಇತ್ತೀಚೆಗೆ ಉತ್ತರ ಪ್ರದೇಶದ ಆಗ್ರಾ ಮತ್ತು ಆಲಿಪುರ್ ನಡುವೆ ಇರುವ ಹತ್ರಾಸ್ ಗ್ರಾಮದಲ್ಲಿ 19 ವರ್ಷದ ಪ್ರತಿಭಾವಂತ ಯುವತಿ ಮೇಲೆ ನಡೆಸಿದ ಸಾಮೂಹಿಕ ಅತ್ಯಾಚಾರ ಖಂಡಿಸಿ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಆದರೂ ಅಲ್ಲಿಯ ಆಡಳಿತ ಅತ್ಯಾಚಾರ ಮಾಡಿರುವ ಆರೋಪಿಗಳನ್ನು ಬಂಧಿಸದೆ ಅಮಾನವೀಯ ರೀತಿಯಾಗಿ ಅವಳ ಶವವನ್ನು ಮಧ್ಯರಾತ್ರಿ ಅಂತ್ಯ ಸಂಸ್ಕಾರ ಮಾಡಿ ಅವಳ ಕುಟುಂಬ ನರಕಯಾತನೆ ಅನುಭವಿಸುವಂತೆ ಮಾಡಿದೆ. ಸೂಕ್ತ ತನಿಖೆ ಭರವಸೆ ಮೂಡುತ್ತಿಲ್ಲ. ಇಲ್ಲಿಯವರೆಗೆ ನಡೆದ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಈ ಅಮಾನವೀಯ ಕೃತ್ಯವನ್ನು ಮರೆಮಾಚಲು ಎಲ್ಲ ಪ್ರಯತ್ನಗಳು ನಡೆದಿವೆ. ಅಲ್ಲಿಯ ಸರ್ಕಾರ ಸೂಕ್ತ ತನಿಖೆ ನಡೆಸಿ ತಪ್ಪಿದಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಇಡೀ ದೇಶಾದ್ಯಂತ ದಲಿತ ಸಂಘರ್ಷ ಸಮಿತಿ ಭೀಮವಾದ್ ಬೃಹತ್ ಪ್ರತಿಭಟನೆ ನಡೆಸಲಿದೆ ಎಂದು ಒತ್ತಾಯಿಸಿದರು. ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ ಇವತ್ತು ದಲಿತರ ಅತ್ಯಾಚಾರಗಳಾದರೂ ಸಹ ಇನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಆದ್ರೆ ನಾವು ಮನವಿ ಕೊಡ್ತೇವೆ, ಯಾರನ್ನ ಎಸಿ ತರಿಸಿದ್ರೆ ಮನವಿ ತಗೋತಾರೆ. ಮನವಿ ತಗೋತವ್ರು ನಮ್ಗೇನ್ ಹೇಳ್ತಾರು, ಇದನ್ನ ಯಾರು ಮಾಡಕ್ ಅವ್ರಿಗೆ ನಾವು ಕಲಿಸ್ಕೊಡ್ತೇವೆ ಹೋಗಕ್ಕೆ. ನಾ ಮೋರ್ಚಾ ಧರ್ಣಿ ಇದನ್ನ ಬೆಂಗಳೂರ್ದಾಗ ಮಾಡಿ ಮಾಡಿ ಮುಗಿತಾ ಇದೀನಿ. ನನ್ನ ವಯಸ್ಸಿಗೆ 70 ಸಾಲ. ಇನ್ನ ತನಕ ಈ ಪೊಲೀಸರು ಈ ದೌರ್ಜನ್ಯ ನಡ್ತಾ ಧರ್ಮ ನಡೆದಂತ ವ್ಯಕ್ತಿಗಳು ಎತ್ತು ಮಂದಿನ ಬಂಧಿಸಿದಾರು. ನನಗೆ ಒಪ್ಪನೇ ಒಂದು ಬರ್ತ ನಮ್ರಕ್ಷಣೆ ನಾವು ಮಾಡ್ಕೊಳಕ್ಬೇಕು. ಮುಯಿಗೆ ಮುಯಿ ಇಂತ ಕೃತ್ಯಗಳನ್ನು ಯಾವ ಮಾತ ಅವನು ಶೋಧವಾದ ಪೊಲೀಸರು ಖಂಡಿತ ಹಚ್ಚುದ ಹಚ್ಚಿದ್ರೆ ಅವನು ಬಹಿರಂಗ ಪಡಿಸಲ್ಲ. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ರಾಜು ತಳವಾರ್, ದೂರಿನ ಶೇಖರ್ ಪ್ರಭಾತ್, ಮಹಾದೇವ್ ಮುನ್ನೋಳಿಕರ್, ರಾಘವೇಂದ್ರ ಸನದಿ, ತಾಲೂಕಾ ಸಂಚಾಲಕ ತುಕಾರಾಮ್ ರಾಯ್ಮಾನೆ, ರಾಯ್ಭಾಗ್ ಸಂಚಾಲಕ ಸಿದ್ದು ಕಾಂಬ್ಳೆ, ಜಿಲ್ಲಾ ಸಂಚಾಲಕ ನಾಮದೇವ್ ಕಾಂಬ್ಳೆ, ಬಸು ರಾಯ್ಮಾನೆ, ಅರ್ಜುನ್ ಮಾನೆ, ರಾಜೇಂದ್ರ ಗಸ್ತಿ, ಮಾರುತಿ ಕಾಂಬ್ಳೆ, ಪ್ರೇಮಾ ಹಳೆಪಗೋಳ್, ದಿನಕರ್ ಮಾಳ್ಕರಿ, ನವೀನ್ ಕಾಂಬ್ಳೆ, ವಿಜಯ್ ಮಾಳ್ಗೆ ಮುಂತಾದವರು ಉಪಸ್ಥಿತರಿದ್ದರು.